ನಮಸ್ಕಾರ ವೀಕ್ಷಕರೇ, ವಾಯ್ಸ್ ಆಫ್ ವರ್ಕರ್ಸ್ ಕಾರ್ಮಿಕರ ವಾಹಿನಿಗೆ ಸ್ವಾಗತ. ನಾನು ಪೂಜಾ ವೇಣುಗೋಪಾಲ್. ಕೋವಿಡ್ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾಗರಿಕರಿಗೆ ಅಗತ್ಯ ವಸ್ತುಗಳನ್ನು ಸರಬರಾಜು ಮಾಡುತ್ತಿರುವ ಮಂದಿಗೆ ಅಗತ್ಯ ಸೌಲಭ್ಯಗಳು ದೊರೆಯುತ್ತಿಲ್ಲ. ನಾಡಿನ ಜನರ ಹೊಟ್ಟೆ ತುಂಬಿಸುವ ಸಲುವಾಗಿ ದವಸ ಧಾನ್ಯ ರವಾನಿಸುವ ಕೂಲಿ ಕಾರ್ಮಿಕ ಇಂದು ಅಕ್ಷರಶಃ ತನ್ನ ಪ್ರಾಣವನ್ನು ಅಂಗಲಿಟ್ಟುಕೊಂಡು ಬೆವರು ಸುರಿಸುತ್ತಾ ಕಷ್ಟಪಡುತ್ತಿದ್ದಾರೆ. ತಂಗಲು ಸೂಕ್ತ ಸ್ಥಳವಿಲ್ಲದೆ ದುಡಿಯುವ ಶಕ್ತಿಗಳನ್ನು ನರಕಕ್ಕೆ ತಳ್ಳುತ್ತಿದೆ ಸರ್ಕಾರ ಎಂದು ಲೋಡಿಂಗ್ ಅನ್ಲೋಡಿಂಗ್ ಸಂಘಟನೆಯ ಅಧ್ಯಕ್ಷರಾದ ಜಿಆರ್ ಶಿವಶಂಕರ್ ಅವರು ಆರೋಪಿಸಿದರು. ಇನ್ನು ಹಲವು ಬಾರಿ ಮನವಿ ಪತ್ರಗಳನ್ನು ಬರೆದರೂ ಸರ್ಕಾರದ ಕೆಎಫ್ಸಿಎಸ್ಸಿ ಇಲಾಖೆ ಮೌನವಾಗಿರುವುದು ದುರದೃಷ್ಟದ ಸಂಗತಿ ಎಂದು ವಾಯ್ಸ್ ಆಫ್ ವರ್ಕರ್ಸ್ ಒಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡರು. ಸ್ನೇಹಿತರಿಗಾಗಲೇ ನಾನು ಹಲವಾರು ಬಾರಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನೇಮಿತದಲ್ಲಿ ಕೆಲಸ ಮಾಡ್ತಕ್ಕ ಲೋಡಿಂಗ್ ಅನ್ಲೋಡಿಂಗ್ ಕಾರ್ಮಿಕರ ಕುಂದುಕೊರತೆಗಳ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ದೆ. ಇವತ್ತು ಮುಖ್ಯವಾಗಿ ನಾನು ಹೇಳಿಕೊಟ್ಟಿರ್ತಕ್ಕದ್ದು ಏನು ಅಂದ್ರೆ, ಈಗಾಗಲೇ ಹಲವಾರು ಮನವಿಗಳನ್ನ ಸರ್ಕಾರಕ್ಕೆ ಕೊಡಲಾಗಿದೆ. ಅವರ ಸಮಸ್ಯೆಗಳೇನು ಅಂತ 1973 ಸ್ಟಾರ್ಟ್ ಆದಂತ ನಿಗಮದಲ್ಲಿ ಈ ಲೋಡಿಂಗ್ ಅನ್ಲೋಡಿಂಗ್ ಕಾರ್ಮಿಕರು ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಸೇವೆ ಬಹಳ ಮಹತ್ವದ ಇದೆ. ಇವತ್ತು ಇಡೀ ರಾಜ್ಯದೊಳಗಡೆ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶ ಎಲ್ಲಕ್ಕೂ ಸಹ ಆಹಾರ ಪದಾರ್ಥಗಳನ್ನ ಒದಗಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಿರ್ತಕ್ಕವರು ನಮ್ಮ ಲೋಡಿಂಗ್ ಅನ್ಲೋಡಿಂಗ್ ಕಾರ್ಮಿಕರು. ಆದ್ರೆ ಅವರಿಗೆ ಇವತ್ತು ಈಗಾಗಲೇ ನಾನು ಒಂದು ಹೇಳಿದೆ, ಅವರಿಗೆ 26 ಕೋಟಿ ರೂಪಾಯಿ ಈಗಾಗಲೇ ಭವಿಷ್ಯ ನಿಧಿ ಇಲಾಖೆ ಆದೇಶ ಮಾಡಿದ್ರೂ ಸಹ ಇನ್ನೂ ಸಹ ಆ ಹಣನ ಕಾರ್ಮಿಕರ ಅವರ ಖಾತೆಗಳಿಗೆ ಕಟ್ಟಲಿಲ್ಲ. ಅದಲ್ಲದೆ ಇವತ್ತು 2015 ಕಮಿಷನರ್ ಅವರ ಆದೇಶ ಮಾಡಿದರೆ ಎಲ್ಲ ಕಾರ್ಮಿಕರಿಗೂ ಸಹ ಭವಿಷ್ಯ ನಿಧಿ ಮತ್ತೆ ಇಎಸ್ಐ ಮತ್ತು ಕಾನೂನಿನಲ್ಲಿರ್ತಕ್ಕ ಕಾಯ್ದೆಗಳ ಪ್ರಕಾರ ಕೊಡಬೇಕಾಗಿರ್ತಕ್ಕ ಸವಲತ್ತುಗಳನ್ನ ಕೊಡಿ ಅಂತ ಆಹಾರ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಸಹ ಒಂದು ಆದೇಶ ಹಾಕಿದ್ದಾರೆ. ಪ್ರತಿ ಗೋಡನ್ನಲ್ಲಿ ಕಂಪ್ಲೀಟ್ ಬರ್ತಕ್ಕ ಕಾರ್ಮಿಕರ ಅವರ ಹೆಸರು, ಅವ್ರಿಗೆ ಎಷ್ಟು ಗಂಟೆಗೆ ಬಂದ್ರು, ಅದಲ್ಲದೆ ಅವ್ರಿಗೆ ಸಿಕ್ತಿರ್ತಕ್ಕ ಸಂಬಳ ಎಷ್ಟು ಮತ್ತೆ ಎಷ್ಟು ಗಂಟೆ ಕೆಲಸ ಮಾಡಿದ್ದಾರೆ, ಇದನ್ನ ಪ್ರತಿ ತಿಂಗಳು ಅವರ ಹೆಸರನ್ನ ಬರೆದು ಕಂಪ್ಲೀಟ್ ಅವರಿಗೆ ಜಮಾ ಮಾಡಬೇಕಾಗಿರ್ತಕ್ಕದ್ದು, ಅದ್ರ ಬೇಸಿಸ್ ಮೇಲೆ ಇಎಸ್ಐ ಪಿಎಫ್ ಕೊಡಬೇಕಾಗಿರ್ತಕ್ಕದ್ದು ಗೋಡನ್ನ ವ್ಯವಸ್ಥಾಪಕರು, ಡಿಡಿಗಳು, ಜಿಲ್ಲಾ ವ್ಯವಸ್ಥಾಪಕರು, ಜಾಯಿಂಟ್ ಡೈರೆಕ್ಟರ್ ಇವರು ಯಾರೂ ಸಹ ಮಾನ್ಯತೆ ಕೊಡ್ತಾ ಇಲ್ಲ. ಕಮಿಷನರ್ ಈಗಾಗಲೇ ಸುಮಾರು 9-10 ಸಭೆಗಳನ್ನ ನಡೆಸಿದ್ದಾರೆ. ಅವರ ಸಭೆನಲ್ಲಿ ತೀರ್ಮಾನ ಆಗಿದೆ, ಸಾರಿಗೆ ಗುತ್ತಿಗೆದಾರರ ಜೊತೆ ತೀರ್ಮಾನ ಆಗಿದೆ, ಅದಕ್ಕೂ ಸಹ ಏನು ಕ್ರಮ ವಹಿಸಿಲ್ಲ. ಈ ಹಿನ್ನೆಲೆ ಒಳಗಡೆ ನಮ್ಮ ಸಂಘಟನೆ ರಾಜ್ಯ ಮಟ್ಟದ ಒಳಗಡೆ ಸಭೆ ನಡೆಸಿ ಸಭೆಯಲ್ಲಿ ಒಂದು ತೀರ್ಮಾನ ತಗೊಂಡಿದ್ದೇವೆ. 17-1-2022 ಮುಷ್ಕರ ಮಾಡೋದ್ರ ಬಗ್ಗೆ, ರಾಜ್ಯದ ಎಲ್ಲ ಗೋಡನ್ಗಳ ಮುಂದೆ ಮುಷ್ಕರ ಮಾಡೋದ್ರ ಬಗ್ಗೆ ತೀರ್ಮಾನ ಮಾಡಿದ್ದೇವೆ. ನಮ್ಮ ಒತ್ತಾಯ ಏನು ಅಂತಂದ್ರೆ, ಇವತ್ತು ಲೋಡಿಂಗ್ ಅನ್ಲೋಡಿಂಗ್ ಕಾರ್ಮಿಕರಿಗೆ ಇವತ್ತು ವೇತನ ಚೀಟಿ, ಉದ್ಯೋಗ ಪತ್ರ, ಗುರುತಿನ ಚೀಟಿ, ರಜೆಗಳ ಸವಲತ್ತುಗಳನ್ನ ಕೂಡಲೇ ಕೊಡಬೇಕು ಅಂತ ಇದು ಒಂದು. ಅದಲ್ಲದೆ ರಾಜ್ಯದ ಎಲ್ಲ ಗೋಡನ್ನಲ್ಲಿ ಕಾರ್ಮಿಕರಿಗೆ ಭವಿಷ್ಯ ನಿಧಿ ಇಎಸ್ಐ ಅನ್ನು ಕಟ್ಟಬೇಕಾಗಿರುವ ದಿನಾಂಕದಿಂದ ಈಗಾಗಲೇ 26 ಕೋಟಿ ಕಟ್ಟಬೇಕಾಗಿರೋದ್ರ ಬಗ್ಗೆ ಒಂದು ಆದೇಶ ಇದೆ, ಅದು ಕಟ್ಟಲಿಲ್ಲ. 2015 ಏನು ರಾಜ್ಯದ ಎಲ್ಲ ಗೋಡನ್ಗಳಲ್ಲಿ ಕೆಲಸ ಮಾಡತಕ್ಕ ಲೋಡಿಂಗ್ ಅನ್ಲೋಡಿಂಗ್ ಕಾರ್ಮಿಕರಿಗೆ ಕಡ್ಡಾಯವಾಗಿ ಇಎಸ್ಐ ಮತ್ತು ಪಿಎಫ್ ಅನ್ನ ಕಟ್ಟಿ ಅದರ ದಾಖಲೆ ಕೊಡಬೇಕು. ಅದಲ್ಲದೆ ರಾಜ್ಯದ ಎಲ್ಲ ಗೋಡನ್ಗಳಲ್ಲಿ ಕೆಲಸ ಮಾಡತಕ್ಕ ಕಾರ್ಮಿಕರಿಗೆ ಅವರಿಗೆ ಈಗಾಗಲೇ 2018 16 ರೂಪಾಯಿ ಇನ್ಕ್ರೀಸ್ ಮಾಡಿದ್ದಾರೆ, ಅದನ್ನ 25 ರೂಪಾಯಿವರೆಗೂ ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆನೂ ಸಹ ನಮ್ಮ ಒತ್ತಾಯ ಇದೆ. ಅದಲ್ಲದೆ ಇವತ್ತು 8 ರೂಪಾಯಿ FCI ಗೋಡನ್ನಿಂದ ನಾವು ಏನು ಇಳಿಸ್ಕೊಳ್ತೇವೆ ಅದಕ್ಕೆ 13 ರೂಪಾಯಿ ಮಾಡಬೇಕು ಅಂತಲೂ ಸಹ ನಮ್ಮ ಬೇಡಿಕೆ ಇದೆ. ಇದಲ್ಲದೆ ಕಾರ್ಮಿಕರಿಗೆ ಕೆಲಸದ ವೇಳೆ ನಿವೃತ್ತಿ ವೇತನ, ಗ್ರಾಚ್ಯುಟಿ ಇವೆಲ್ಲ ಎಲ್ಲ ಏನೂ ಇಲ್ಲ. ಇವತ್ತು ಕಾರ್ಮಿಕರು ಬೆಳಗ್ಗೆ ಎಷ್ಟು ಗಂಟೆ ಬರ್ತಾನೆ, ಸಾಯಂಕಾಲ ಎಷ್ಟು ಗಂಟೆ ಬರ್ತಾನೆ, ಎಷ್ಟು ಹೆಚ್ಚುವರಿ ಕೆಲಸ ಮಾಡ್ತಾನೆ, ಯಾವ ದಾಖಲೆಗಳು ಇಲ್ಲ. ಈ ದಾಖಲೆಗಳಿಲ್ಲದಂತ ಒಂದು ವಾತಾವರಣ ಇದೆ. ಅದನ್ನ ಕೂಡಲೇ ಅವರಿಗೆ ಕಾನೂನು ಪ್ರಕಾರ ನೀಡಬೇಕಾಗಿರ್ತಕ್ಕ ಕೆಲಸದ ವೇಳೆ, ಅವರು ಕೆಲಸ ಮಾಡಿದ ನಿವೃತ್ತಿ ಆದ್ರೆ ಗ್ರಾಚ್ಯುಟಿ, ಮತ್ತೆ ಅವರಿಗೆ
ನಿವೃತ್ತಿಯಾದ ವೇತನವನ್ನು ಕೊಡಬೇಕು ಅಂತ. ಇದಲ್ಲದೆ ಭಾರತ ಸರ್ಕಾರ ಎಫ್ಸಿಐ ಏನಿದೆ ಈಗಾಗಲೇ ಅವರು ವೇತನ ನಿಗದಿ ಮಾಡಿದ್ದಾರೆ. ಇವರು ಅದೇ ಕೆಲಸ ಮಾಡತಕ್ಕದ್ದು, ಅವರು ಅದೇ ಕೆಲಸ ಮಾಡತಕ್ಕದ್ದು. ಅವರಿಗೆ ಇವತ್ತು ಅನೇಕ ಸೌಲಭ್ಯಗಳನ್ನ ಭಾರತ ಸರ್ಕಾರ ವಿಸ್ತರಿಸಿದೆ, ಅದನ್ನು ಇವ್ರಿಗೂ ವಿಸ್ತರಿಸಬೇಕು ಅಂತ ಸಹ ನಮ್ಮ ಒತ್ತಾಯ ಇದೆ. ಅದಲ್ಲದೆ ಅಪಘಾತಕ್ಕೆ ಗುರಿಯಾದಾಗ ಆ ಕಾರ್ಮಿಕರಿಗೆ ಒಂದು ಸರಿಯಾದ ಪರಿಹಾರ ಕೊಡಬೇಕು. ಇವತ್ತು ಅನೇಕರು ಸತ್ತಿದ್ದಾರೆ, ಅದ್ರ ಬಗ್ಗೆ ಏನು ಸರ್ಕಾರದ ಆಹಾರ ಇಲಾಖೆ ಆಗ್ಲಿ ನಿಗಮ ಆಗ್ಲಿ ಏನೂ ಸಹ ಕ್ರಮ ವಹಿಸಿಲ್ಲ, ಅದನ್ನು ಮಾಡಬೇಕು ಅಂತ ಈ ಬೇಡಿಕೆಗಳನ್ನು ಒತ್ತಾಯಿಸಿ 17ನೇ ತಾರೀಕಿಂದ ನಾವು ಮುಷ್ಕರ ಮಾಡೋದ್ರ ಬಗ್ಗೆ ತೀರ್ಮಾನ ಮಾಡಿದ್ದೇವೆ. ನಾವು ಕೋಲಾರ ಜಿಲ್ಲೆಯಿಂದ ಬಂದಿದ್ವಿ, ನಮ್ಮ ಹೆಸರು ಕ್ರಾಂತಿ ಅಂತ. 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ. ನಮ್ಗೇನು ಸಿಗ್ಬೇಕು ಅದು ESI PF ಅದೆಲ್ಲ ಏನು ಸವಲತ್ತುಗಳು ಏನು ಸಿಗ್ತಾ ಇಲ್ಲ. ಅದ್ರಗೋಸ್ಕರ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಈ ಮೀಟಿಂಗಲ್ಲಿ ಏನಿದೆ, ನಾವು 17ನೇ ತಾರೀಕು ನಿರಂತರವಾಗಿ ಧರಣಿ ಮಾಡ್ತಾ ಇದ್ದೀವಿ. ನಮ್ಗೇನೇನು ಸಿಗಬೇಕೋ ಸಿಗೋವರೆಗೂ ಹೋರಾಟ ಮಾಡ್ತೀವಿ ನಾವು. ನನ್ನ ಹೆಸರು ರಾಮದಾಸ್ ಅಂತ. ನಾವು ಕೋಲಾರ ಜಿಲ್ಲಾ ಮಾಲೂರು ತಾಲೂಕಿಂದ ಬಂದಿದ್ದೀವಿ. ಸುಮಾರು 20 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ KFC ಸ್ಪುಟ್ಗೋಡನಲ್ಲಿ. ಸರ್ಕಾರಿ ಸೌಲಭ್ಯಗಳಿಗೆ ನಾವು ಯಾವುದೇ ರೀತಿ ಸಿಗ್ತಾ ಇಲ್ಲ ನಮ್ಗೆ ಸರಿಯಾಗಿ. ESI PF ಅರ್ಧ ಕಟ್ತಾ ಇದ್ದಾರೆ, ಮತ್ತು ಕೂಲಿ ಅಮಾಲಿ ಥರ ಅರ್ಧ ಕೊಡ್ತಾ ಇದ್ದಾರೆ, ಅರ್ಧ ಕೊಡ್ತಾ ಇಲ್ಲ ನಮಗೆ. 16 ರೂಪಾಯಿ ಕೂಲಿ ಆಗಿದ್ರೆ ನಮಗೆ 14 ರೂಪಾಯಿ ಕೊಡ್ತಾ ಇದ್ದಾರೆ. ಅದರಿಂದ ಇದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರಿ ಸೌಲಭ್ಯಗಳು ಎಲ್ಲ ಸಿಗಬೇಕು ಅಂತ ನಾವು ಈ ಬೇಡಿಕೆಯನ್ನ ಮುಂದುವರಿಸ್ತಾ ಇದ್ದೀವಿ. ಸರ್, ಎಲ್ಲರಿಗೂ ನಮಸ್ಕಾರ. ನಾವು ರಾಯಚೂರು ಜಿಲ್ಲೆಯಿಂದ ಬಂದಿದ್ದೀವಿ. ನಾವು ಆಹಾರ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಬರೋದಂಥ ಸರ್ಕಾರದಿಂದ ಬರುವಂಥ ಯಾವುದೇ ಸವಲತ್ತುಗಳು ಬರ್ತಾ ಇಲ್ಲ. ಅಧ್ಯಕ್ಷರ ಮೇರೆಗೆ ಇದೇ ದಿನಾಂಕ 17/1/2022 ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಿರಂತರವಾಗಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಸರ್, ನಾವು ರಬಕೈ ಬನಟಿ ತಾಲೂಕಿನವರು, ಬಾಗಲಕೋಟೆ ಜಿಲ್ಲೆದವ್ರಿ. ಮತ್ತು ನಮಗಂತೂ ESI ಇಲ್ಲ, PF ಇಲ್ಲ, ಏನೂ ಇಲ್ಲ ರೀ. 17ನೇ ತಾರೀಕು ಏನೈತಿ, ಸ್ಟ್ರೈಕ್ ಅಂತ ಘೋಷಣೆ ಆಗೈತಿ ರೀ. 17ನೇ ತಾರೀಕು ನಮ್ಗೆ ಸೌಲಭ್ಯಗಳು ಎಲ್ಲ ಸಿಗುವವರೆಗೂ ನಮ್ಮದು ಘೋಷಣೆ ಏನೈತಿ, ಮುಂದೆ ಹಂಗೆ ಒರೆಸ್ಕೊಂಡು ಹೋಗ್ತೀವಿ ಸರ್. ಬಾಗಲಕೋಟೆ ಜಿಲ್ಲೆ KFCC ಗೋಡಾಮದಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಮ್ಗೆ 2018ರಿಂದ ನಮ್ಗೆ ಘೋಷಣೆ ಮಾಡಿದ್ದಾರೆ, ಅಲ್ಲಿವರೆಗೆ ಯಾವುದೂ ಸೌಲಭ್ಯ ಕೊಟ್ಟಿಲ್ಲ. 2017ರಿಂದ ನಮಗೆ ಮುಸುಗಲಿ ಇಟ್ಟಿದ್ದೀವಿ ರೀ. ಮುಂದೆ ನಮ್ದೆಲ್ಲ ಸೌಲತ್ತು ಸಭೆ ಕೊಡ್ತಾ ನಾವು ಮುಸುಗಲಿ ಮಾಡ್ತೇವೆ. ನನ್ನ ಹೆಸರು ಚನ್ನಬಸವ ಅಂತೇಳಿ. ನಾವು ಬಳ್ಳಾರಿ ಡಿಸ್ಟಿಕ್ ಸಿರುಗುಪ್ಪ ತಾಲೂಕಿಂದ ಬಂದಿದ್ದೀವಿ. ನಾವು ಸುಮಾರು 15 ವರ್ಷಗಳಿಂದ ನಾವು KFC ಗೋಡನಲ್ಲಿ ಕೆಲಸ ಮಾಡ್ತಿದ್ದೀವಿ, ಕಾರ್ಮಿಕರಾಗಿ, ಅಮಾಲಿ ಕಾರ್ಮಿಕರಾಗಿ. ಇಲ್ಲಿವರೆಗೆ ನಮಗೆ ಯಾವುದೇ ಸವಲತ್ತುಗಳು, ಸರ್ಕಾರದ ಸವಲತ್ತುಗಳು ಸಿಕ್ಕಿಲ್ಲ. ಮುಂದಿನ 17ನೇ ತಾರೀಕಿನಿಂದ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೆ. ಅದು ನಿರಂತರವಾಗಿ ನಮ್ಮ ಸೌಲಭ್ಯಗಳು ಸಿಗುವವರೆಗೂ ನಿರಂತರವಾಗಿ ಹೋರಾಟಕ್ಕೆ ನಾವು ನಡೆಸ್ತಾ ಇದ್ದೇವೆ ಅಂತಂದು ಈ ಮೂಲಕ ತಮಗೆ ಮನವಿ ಮಾಡ್ಕೊಳ್ತಿದ್ದೇವೆ. ಬೆಳಗಾವಿ ಡಿಸ್ಟಿಕ್ಕು ಬೈಲಂಗಲ್ ತಾಲೂಕು ಸರ್. ನಮ್ಮಲ್ಲಿ 15 ವರ್ಷ ಆತ ಮಾಡಕತ್ತಿ. PF ತುಂಬುವವರು, ESI ತುಂಬುವವ್ರಿ. ತುಂಬಿ ಅಂತಂತಾನ ಮುಂದೆ ಇದು ಚಲನ ಕೊಡ ಅಂದ್ರೆ ಚಲನ ಕೊಡ ಆಗ್ತಿರಲಿಲ್ಲ. ನಾವು 17ನೇ ತಾರೀಕು ಮುಷ್ಕರಿ ಮಾಡೋರು ಇದ್ದೀವಿ ರೀ. ಅದ್ರ ಸಂಬಂಧ ನಮ್ಮದು ಎಲ್ಲ ಸೌಲಭ್ಯ ನಮಗೆ ಬರುವವರೆಗೂ ನಾವು ಮುಷ್ಕರಿ ಮಾಡೋರು ಇದ್ದೀವಿ. ಸರ್, ನನ್ನ ಹೆಸರು ಅಹಮದ್ ಅಂತ. ಕರ್ನಾಟಕ ಫುಡ್ ಇನ್ಸ್ಟಿ ಸಪ್ಲೈಸ್, ಕರ್ನಾಟಕ ಲೋಡಿಂಗ್ ಅನ್ಲೋಡಿಂಗ್ ಜನರಲ್ ಸೆಕ್ರೆಟರಿ. ಈಗ January 17ರಿಂದ ನಮ್ಮ ಕರ್ನಾಟಕದಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಕಾರ್ಮಿಕರು ಎಲ್ಲ ಅವರವರು ಪ್ರತಿ ಅವರವ್ರು ಗೋಡೌನ್ ಮುಂದಗಡೆ ಮುಷ್ಕರಕ್ಕೆ ಆದೇಶ ಕೊಟ್ಟಿದ್ದೀವಿ. ನಾವು ನಮ್ಮ ಅಸೋಸಿಯೇಷನ್ ಮುಖಾಂತರ ಮುಷ್ಕರಕ್ಕೆ ಆದೇಶ ಕೊಟ್ಟಿದ್ದೀವಿ. ಈ ಮುಷ್ಕರ ಮಾಡೋ ಉದ್ದೇಶ ಏನಿದೆ ನಮ್ದಂತಂದರೆ, 2015ರಲ್ಲಿ ESI PF ಕರ್ನಾಟಕ ಸರ್ಕಾರದಿಂದನೇ ಆದೇಶ ಆಗಿದೆ. ಆದರೂ ಕೂಡ ಇಡೀ ಕರ್ನಾಟಕದಲ್ಲಿ ಯಾವೊಬ್ಬ ಅಮಾಲ್ರಿಗೂ ನ್ಯಾಯಯುತವಾಗಿ ಅವನು ಎಷ್ಟು ಸಂಪಾದನೆ ಮಾಡ್ತಾನೆ ಅವನ ಪ್ರತಿಫಲವಾಗಿ ಇವ್ರದ್ದು 12% PF ಕಾಂಟ್ರಾಕ್ಟರ್ದು 12% ಹಾಕಿಬಿಟ್ಟು ಇವ್ರಿಗೆ ಅಮೌಂಟ್ ಕಟ್ಟಬೇಕಾಗಿತ್ತು, ಅದು ಅಮೌಂಟ್ ಕಟ್ಟಿಲ್ಲ. ಇನ್ನೊಂದು ಮುಖ್ಯವಾಗಿ ಏನಂತಂದರೆ, 2019ರಲ್ಲಿ ಜಿಲ್ಲಾ ಮಟ್ಟದ ಸಮಿತಿ ರಚನೆ ಮಾಡ್ಬೇಕಂದ್ಬಿಟ್ಟು ಕಮಿಷನರ್ ಅವರು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧಿಕಾರಿಗಳಿಗೆ ಲೆಟ್ರ್ ಹಾಕಿದ್ದಾರೆ. ಬಾಗಲಕೋಟೆ ಒಂದು ಜಿಲ್ಲೆ ಬಿಟ್ಟರೆ ಬೇರೆ ಯಾವುದೂ ಜಿಲ್ಲೆಗಳಲ್ಲಿಯೂ ಜಿಲ್ಲೆ ಕಮಿಟಿ ರಚನೆ ಆಗಿಲ್ಲ. ತಿಂಗಳಿಗೊಂದ್ಸಲ ಆ ಲೆಟ್ರಲ್ಲಿ ಏನಂತ ಹಾಕಿದ್ದಾರೆ, ತಿಂಗಳಿಗೊಂದ್ಸಲ ಎಲ್ಲ ಕಾರ್ಮಿಕರ ಮುಖಂಡರನ್ನು ಕರೆಸಿ ನಮ್ಮ ಕಾರ್ಮಿಕ ಇಲಾಖೆದವರು, ESI PF ಅವರು, ನಮ್ಮ ಆಹಾರ ಇಲಾಖೆದವರು ಹಾಗೂ ಆಹಾರ ಕರ್ನಾಟಕ KFCC ಇಲಾಖೆದವರು ಎಲ್ಲರೂ ಸೇರಿಬಿಟ್ಟು ಕೇಸಿ ಆ ಅಮಾಲ್ರಿಗೆ ಒಂದು ಚೂರು ತೊಂದರೆ ಆಗಲಾರ್ದಂಗೆ ತಿಂಗಳಿಗೊಂದ್ಸಲ ಸಭೆ ನಡೆಸ್ಬೇಕಂತ ಆದೇಶ ಮಾಡಿದ್ದಾರೆ. ಆ ಆದೇಶ ಕೂಡ ಒಂದು ಚೂರು ಯಾವ ಜಿಲ್ಲಾ ಮಟ್ಟದಲ್ಲಿ ಒಬ್ಬ DD ಜಿಲ್ಲಾಧಿಕಾರಿಗಳಾಗಲಿ ಯಾರು ಅದಕ್ಕೆ ಆ ಲೆಟ್ರಿಗೆ ಕಮಿಷನರ್ ಆದೇಶಕ್ಕೆ ಯಾರೂ ಕಿಮ್ಮತ್ ಕೊಟ್ಟಿಲ್ಲ ಒಂಚೂರು. 2016ರಲ್ಲಿ KFCC ಲೋಡಿಂಗ್ ಅನ್ಲೋಡಿಂಗ್ KFCC ಡಿಪಾರ್ಟ್ಮೆಂಟಿಂದ GM ಅವರೇ ಇಡೀ ಪ್ರತಿಯೊಬ್ಬ ಗೋಡೌನ್ ಮ್ಯಾನೇಜರ್ಗಳಿಗೆ ಒಂದು ಆದೇಶ ಮಂಡಿಸಿದ್ದಾರೆ. ಅದರಲ್ಲಿ ಏನಂತಂದರೆ, ಕಾರ್ಮಿಕ ಎಷ್ಟು ದಿನ ಅವನ ಕೆಲಸಕ್ಕೆ ಬರೋದು ಹಾಜರಾತಿ ತೊಗೋಬೇಕು,
ಗೋಡೌನ್ದಲ್ಲಿ ಕೆಲಸಕ್ಕೆ ಬರೋದು ಹಾಜರಾತಿ ತಗೋಬೇಕು, ಅವ್ರು ತಿಂಗಳಲ್ಲಿ ಎಷ್ಟು ದಿನ ಕೆಲಸ ಮಾಡಿದ್ದಾರೆ ಅದು ಪೇಮೆಂಟ್ ಬರಿಬೇಕು, ಒಂದು ತಿಂಗಳಲ್ಲಿ ಎಷ್ಟು ಅವ್ರ ಸಂಬಳ ಆಗುತ್ತೆ ಆ ಸಂಬಳ ಬರಿಬೇಕು, ಆಮೇಲೆ ಅದು ಇಎಸ್ಐ ಪಿಎಫ್ ಗೆ ಅಕೌಂಟ್ ನಂಬರ್ ಆಗಿಬಿಟ್ಟು ಆ ಇಎಸ್ಐ ಪಿಎಫ್ ಎಷ್ಟು ಅಮೌಂಟ್ ಕಟ್ ಆಗಿದೆ ಅದು ಬರಿಬೇಕು, ಆಮೇಲೆ ಅದು ಇಎಸ್ಐ ಪಿಎಫ್ ಬ್ಯಾಲೆನ್ಸ್ ಅಮೌಂಟ್ ಅಮೌಂಟ್ ಕೊಡುವಾಗ ಕಾರ್ಮಿಕನ ಸೈನ್ ತಗೋಬೇಕು, ಅಲ್ಲಿ ಗೋಡೌನ್ ರಿಜಿಸ್ಟರ್ ಬುಕ್ ಮೇಂಟೆನೆನ್ಸ್ ಮಾಡಿ ಅಂತ ಆರ್ಡರ್ ಕೊಟ್ಟರು. ಕರ್ನಾಟಕದಲ್ಲಿ 191 ಗೋಡೌನ್ದಲ್ಲಿ ಯಾರು ಒಬ್ಬ ಮ್ಯಾನೇಜರ್ ಆದರೂ ಒಬ್ಬ ಎಂಡಿ ಆಫೀಸಿಂದ ಬಂದಿರೋ ಲೆಟರ್ಗೆ ಮರ್ಯಾದೆ ಕೊಡಲ್ಲ ಅಂತಂದರೆ ನಮ್ಮ ಕಾರ್ಮಿಕನ ಮಾತಾಡಿದರೆ ಯಾವ ಥರ ಮರ್ಯಾದೆ ಕೊಡ್ತಾರೆ ಅವ್ರು ಅಂತ ನೀವು ಯೋಚನೆ ಮಾಡ್ಕೋಬೋದು. ನೀವು ಒಬ್ಬ ಕೆಲಸ ಮಾಡೋ ಕಾರ್ಮಿಕ ಅವ್ರ ಜೊತೆಗೆ ಏನಾದರೂ ಕಾನೂನು ಬಗ್ಗೆದಲ್ಲಿ ಕೇಳೋಕೆ ಹೋದರೆ ಅವ್ರ ಮ್ಯಾನೇಜರ್ಗಳು ಏನು ಉತ್ತರ ಕೊಡ್ತಾರೆ ಅಂತ ನೀವು ಇಷ್ಟರಲ್ಲೇ ಅರ್ಥ ಮಾಡ್ಕೋಬೋದು. ಒಬ್ಬ ಹೆಡ್ ಆಫೀಸಿಂದ ಬಂದಿರೋ ಲೆಟರ್ಗೆ ಒಬ್ಬ ಚಿಕ್ಕ ಅಧಿಕಾರಿ ಒಬ್ಬ ಲೆಟರ್ಗೆ ಕಿಮ್ಮತ್ ಕೊಡ್ತಲ್ಲ ಅಂತಂದರೆ ನಮ್ಮ ಕಾರ್ಮಿಕರಿಗೆ ಸರ್ಕಾರದಿಂದ ಎಲ್ಲ ಫೆಸಿಲಿಟಿ ಕಾನೂನು ಲೇಬರ್ ಕಾನೂನು ಪ್ರಕಾರವಾಗಿ ಏನು ಸಿಗಬೇಕಾಗಿದೆ ಅವೆಲ್ಲ ಕಾನೂನುಗಳು ಎಲ್ಲ ಐ ಎ ಎಸ್ ಆಫೀಸರ್ಗಳು ಆದೇಶ ಮಾಡ್ತಿದ್ದಾರೆ. ಆದ್ರೂ ಜಿಲ್ಲಾ ಮಟ್ಟದಲ್ಲಿ ಒಬ್ಬ ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು, ನಮ್ಮ ಜಿಲ್ಲಾ ಡಿ ಡಿಗಳಾಗಿರ್ಬೋದು, ಉಪನಿರ್ದೇಶಕರುಗಳಾಗಿರ್ಬೋದು, ಕಾಂಟ್ರಾಕ್ಟ್ರ್ಗಳು ಇವರು ಎಲ್ಲರೂ ಸೇರಿಬಿಟ್ಟು ಟೋಟಲ್ ಒಂದೇ ಮಾತಲ್ಲಿ ನಾನು ಹೇಳ್ಬೇಕಂತಂದರೆ ಡಿ ಡಿ ಕಾಂಟ್ರಾಕ್ಟ್ರು ಡಿ ಎಮ್ಮು ಡಿಪೋ ಮ್ಯಾನೇಜರು ಎಲ್ಲರೂ ಸೇರಿಬಿಟ್ಟು ಅಮಲ್ರ ದುಡ್ಡು ಪಿ ಎಫ್ದು 6 ವರ್ಷದಿಂದ ಸಾಕಾಗೋಷ್ಟು ಲೂಟಿ ಹೊಡ್ಕೊಂಡು ತಿಂತಿದ್ದಾರೆ ಸರ್. ಮೇನ್ ದುಡ್ಡಾಗಿ ಲೂಟಿ ಹೊಡ್ಕೊಂಡು ತಿಂತಿದ್ದಾರೆ. ಇವತ್ತಿನ ದಿನ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೋರ್ಸೋಕ್ಕೆ ಇಷ್ಟೆಲ್ಲ ಕಷ್ಟಗಳಾಗ್ತಾಯಿದೆ, ಬರೀ ಡಾಕ್ಟ್ರ್ ಕೈ ಮುಟ್ಟಿದ್ರೆ 500 ರೂಪಾಯಿ ಬಿಲ್ ಮಾಡ್ತಾರೆ ಅವರು. ಒಂದು ದಿನ ಏನಾದರೂ ಒಂದು ದಿನ ಹೋದರೆ 1000 ರೂಪಾಯಿಗೂ ಮೇಲೆ ಬಿಲ್ ಮಾಡಿ ಕಳಿಸ್ತಾರೆ. ಡಾಕ್ಟ್ರ್ ಫೀಸು ಮೆಡಿಕಲ್ ಫೀಸು ಫೀಸ್ಗಳು ಅವು ಇವು ಅಂತಬಿಟ್ಟು ಎಷ್ಟು ಹಲವಾರು ಬಿಲ್ ಮಾಡ್ತಾರೆ. 2015 ಇ ಎಸ್ ಐ ಹಾಸ್ಪಿಟ್ಲ್ ಸವಲತ್ತು ಇದ್ದರೆ ಆ ಕಾರ್ಮಿಕನಿಗೆ ಸಾಕಾಗೋಷ್ಟು ಅನುಕೂಲಗಳು ಇದೆ, ಅದರಿಂದ ಅವ್ರ ಫ್ಯಾಮಿಲಿಗೆ ಅನುಕೂಲ ಇದೆ. ಆದ್ರೂ ಇವ್ರು ಯಾರಾದ್ರೂ ಕೇರ್ ಮಾಡ್ತಾ ಇಲ್ಲ, ಹಿಂಗಾಗಿಬಿಟ್ಟು ಕೇಸಿ ಭಾಳ ಭಾಳ ಅನಾನುಕೂಲ ಮಾಡಿಬಿಟ್ಟಿದ್ದಾರೆ. ಏನ ಹೇಳ್ತಾರಲ್ಲ ಅದು ಬ್ರಿಟಿಷರ ರಾಜಕೀಯ ಒಂಥರ ಆಳಿದರು ಜನರ ಮೇಲೆ, ಇವಾಗ ನಮ್ಮ ಕೆ ಎಫ್ ಸಿ ಅವರು ಅಮಲರ ಮೇಲೆ ಆ ಥರ ರಾಜಕೀಯ ಮಾಡ್ತಿದ್ದಾರೆ. ಇಲ್ಲಿ ಇವೆಲ್ಲ ನಮ್ಮ ಬೇಡಿಕೆಗಳು ಈಡೇರೋಗೋಸ್ಕರ ಅಂತಲೇ ಜನವರಿ 17ನೇ ತಾರೀಕಿಗೆ ಟೋಟಲ್ ಕರ್ನಾಟಕದಲ್ಲಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಗೋಡೌನ್ ಮುಂದುಗಡೆನೆ ಎಲ್ಲ ಗೋಡೌನ್ ಮುಷ್ಕರಗಳು ಆದೇಶ ಮುಷ್ಕರ ಮಾಡ್ತಾ ಇದ್ದೀವಿ. ಆ ನಮ್ಮ ಎಲ್ಲ ಹಲವಾರು ಎಲ್ಲ ಈ ಬೇಡಿಕೆಗಳು ಈಡೇರೋ ಗಂಟ ನಮ್ಮ ಮುಷ್ಕರ ನಿರಂತರವಾಗಿ ನಡೀತಾ ಇರ್ತದೆ. ನೋಡಿದ್ರಲ್ಲ ವೀಕ್ಷಕರೇ ಈ ಸ್ಟೋರಿಯನ್ನ, ಪಡಿತರ ಚೀಟಿಗೆ ಅನ್ನ ಒದಗಿಸುವ ಅನ್ನದಾತರು ಎಂದರೂ ತಪ್ಪಾಗಲಿಕ್ಕಿಲ್ಲ. ಮಳೆ ಬರಲಿ ಬಿಸಿಲೇ ಇರಲಿ, ದೇಶಾದ್ಯಂತ ಕೋವಿಡ್ ಎಂಬ ಮಹಾಮಾರಿ ವಿಪತ್ತಿನ ಪರಿಸ್ಥಿತಿಯಲ್ಲೂ ಈ ಅಮಾಲಿ ಕಾರ್ಮಿಕರು ಜನಸಾಮಾನ್ಯರಿಗೆ ತೊಂದರೆಗಳಾಗದಂತೆ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸರ್ಕಾರಕ್ಕೆ ನಮ್ಮದೊಂದು ಮನವಿ, ಈ ಕೂಡಲೇ ಇವರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡುವಂತಾಗಲಿ.